नमस्कार कर्नाडु, वेलकम टू नवनाज वर्ल्ड। ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ನಮ್ಮ ಈ ಲೈಫ್ ಅಲ್ಲಿ ಎಷ್ಟೋನ್ ಫೇಸಸ್ನ ನಾವು ದಾಟ್ತೀವಿ. ಅದರಲ್ಲಿರೋ ಬೆಸ್ಟ್ ಫೇಸ್ ಸ್ಟೂಡೆಂಟ್ ಫೇಸ್. ಆ ಸ್ಟೂಡೆಂಟ್ ಫೇಸ್ ಅಲ್ಲೂ ಟೈಪ್ಸ್ ಇರುತ್ತೆ. ಯಾರ್ಯಾವುದು? ಸ್ಕೂಲ್ ಸ್ಟೂಡೆಂಟು, ಪಿ ಯು ಸ್ಟೂಡೆಂಟು, ಡಿಗ್ರಿ ಸ್ಟೂಡೆಂಟು, ಮಾಸ್ಟರ್ ಸ್ಟೂಡೆಂಟು, ಪಿ ಎಚ್ ಡಿ ಸ್ಟೂಡೆಂಟು, ಬಬ್ಬಬ್ಬ. ಆದರೆ ಈ ಟೈಪ್ಸ್ ಅಲ್ಲಿ ದ ಬೆಸ್ಟ್ ಫೇಸ್ ಅಂದರೆ ಸ್ಕೂಲ್ ಸ್ಟೂಡೆಂಟ್ ಆಗಿರೋದೆ. ನನ್ನ ಹತ್ರ ಯಾರಾದರೂ ಸ್ಕೂಲ್ ಲೈಫ್ ಬೆಸ್ಟಾ, ಕಾಲೇಜ್ ಲೈಫ್ ಬೆಸ್ಟಾ ಅಂತ ಕ್ವೆಶನ್ ಮಾಡಿದೆ, ಡೆಫಿನೆಟ್ಲಿ ಅಫ್ಕೋರ್ಸ್ ಆಬ್ವಿಯಸ್ಲಿ ಆನ್ಸರ್ ಸ್ಕೂಲ್ ಲೈಫೇ. ಅದಕ್ಕೆ ರೀಸನ್ಸ್ ಎಷ್ಟೊಂದಿದೆ, ಸೀರಿಯಸ್ಲಿ ಎಷ್ಟೊಂದಿದೆ. ಬಟ್ ಮೇನ್ ರೀಸನ್ ಏನಂದರೆ ನಮ್ಮ ಸ್ಕೂಲ್. ಅದರಲ್ಲಿರೋ ಮೆಮೊರೀಸ್, ಗೋಲ್ಡನ್ ಮೆಮೊರೀಸ್, ದೋಸ್ ವಿತ್ ದ ಡೇಸ್ ಅಂತಾರಲ್ಲ, ಆ ಮೆಮೊರೀಸ್ಗೆ ಸ್ಕೂಲ್ ಲೈಫ್ ಇಸ್ ದ ಬೆಸ್ಟ್ ಅಂತ ನನ್ನ ಅನ್ಸರ್. ಸೊ ರೀಸೆಂಟಾಗಿ ನಾನು ಸ್ಯಾಂಡಿನ್ ಮೀಟ್ ಮಾಡಿದ್ದೆ. ಮೊನ್ನೆ ಹಾಕಿದ್ದ ವಿಡಿಯೋ ಹೂ ನೋಸ್ ಮೀ ಬೆಟರ್ ಚಾಲೆಂಜ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಹೌಸಸ್ ಎಲ್ಲ ಕ್ವೆಶನ್ಸ್ ಬಂದಿತ್ತು. ಆ್ಯಂಡ್ ಲಾಸ್ಟ್ ಮಂತ್ ಶೋಭಾ ಜೊತೆ ಎಲ್ಲ ಔಟಿಂಗ್ ಹೋಗಿದೆ. ಸೊ ಈ ಎಲ್ಲ ಸ್ಕೂಲ್ದೇ ಮೆಮೊರೀಸ್ ಬರ್ತಾ ಇತ್ತಲ್ಲ. ಸೊ ಆ ಸ್ಕೂಲ್ ಮೆಮೊರೀಸ್ದು ನಂಗೆ ತುಂಬ ರಿಮೆಂಬರ್ ಆಗ್ತಾ ಇತ್ತು. ಸೊ ಯಾಕೆ ನನ್ನ ಸ್ಕೂಲ್ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬಾರ್ದು ಅಂತ ಯೋಚನೆ ಮಾಡ್ತಾ ಈ ವಿಡಿಯೋನ ತಂದಿದ್ದೀನಿ. ಸೊ ಹೋಪ್ ಯು ಆಲ್ ವಿಲ್ ಎಂಜಾಯ್ ಮೈ ಸ್ಕೂಲ್ ಮೆಮೊರೀಸ್. ಇಲೆಟ್ ಫೈವ್ ಮೇಲೆ ಏನಿದೆ ನೋಡಿ, ಎಸ್ ಎಸ್ ಬಿ ಮೆಮೊರೀಸ್. ನೀನು ಗೀಚಿದ್ದೀನಿ, ಇವಾಗಲೂ ಗೀಚಿರೋದು. ಎಸ್ ಎಸ್ ಬಿ ಏನಿದು? ಎಸ್ ಎಸ್ ಬಿ ಅಂದರೆ ಶ್ರೀ ಸುಧಾ ಭಾಮ ಇಂಗ್ಲೀಷ್ ಹೈಸ್ಕೂಲ್. ನಾನು ಓದಿದ ಸ್ಕೂಲು. ಎಲ್ ಕೆ ಜಿಯಿಂದ 10th ಸ್ಟ್ಯಾಂಡರ್ಡ್ ಗಂಟು ಅಲ್ಲೇ ಗಂಟನೂ ಅಲ್ಲೇ ಓದಿದ್ದು ನಾನು. ಸೊ ಶಾರ್ಟ್ ಫಾರ್ಮ್ ಆಗಿ ಎಸ್ ಎಸ್ ಬಿ ಅಂತ ಕರಿತೀವಿ. ಸೊ ಈ ಫೈಲ್ ಕೂಡ ನಮ್ಮ ಸ್ಕೂಲ್ ಅವರೇ ಕೊಟ್ಟಿದ್ದು. ನಮ್ಮ 10th ಸ್ಟ್ಯಾಂಡರ್ಡ್ ಗ್ರ್ಯಾಜುಯೇಷನ್ ದಿನ ಈ ಎಲ್ಲ ಮಾರ್ಕ್ಸ್ ಕಾರ್ಡು ಇದು ಹಾಕೊಳ್ಳಿ ಅಂತ ಇದನ್ನು ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಾನು ಕಂಪ್ಲೀಟ್ ನನ್ನ ಸ್ಕೂಲ್ ಫಸ್ಟಿಂದನೂ, ಲೈಕ್ ಎಲ್ ಕೆ ಜಿಯಿಂದನೂ ಏನೇನು ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡ್, ರಿಪೋರ್ಟ್ ಕಾರ್ಡ್ಸು, ಫೋಟೋಸು, ಅದೆಲ್ಲ ಇದರೊಳಗಡೆ ಇದೆ. ಸೊ ಫಸ್ಟು ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಇದರೊಳಗಡೆ ಏನೇನಿದೆ ಅಂತ ಒಂದು ಸ್ಮಾಲ್ ಟ್ರಿಪ್ ಹೋಗಿ ಬರೋಣ. ಇನ್ಸೈಡ್ ದಿಸ್ ಫೈಲ್. ಸೊ ಫಸ್ಟಿಗೆ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಬಸ್ ಪಾಸಸ್ ಇದೆ. ಸ್ಕೂಲಲ್ಲಿ ನಾನು ಮಮ್ಮಿ ಬಸ್ಸಲ್ಲಿ ಹೋಗ್ತಾ ಇದ್ವಿ, ಮಮ್ಮಿ ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಸೈಕಲಲ್ಲಿ ಹೋಗ್ತಾ ಇದ್ದೆ ಅಥವಾ ನಾನೇ ಒಬ್ಳೇ ಹೋಗಿ ಬರ್ತಾ ಇದ್ದೆ. ಆಮೇಲೆ ಇದು ಮೂರೇ ಇರೋದು ಆ್ಯಕ್ಚುಲಿ, ಬಿಕಾಸ್ ಜಾಸ್ತಿ ಬಸ್ಸಲ್ಲಿ ಹೋಗಿಲ್ಲ. ಒಂದು 4th ಏನೋ ಲಾಸ್ಟು, ಬಿಕಾಸ್ ಆಮೇಲೆ ಮಮ್ಮಿ ಗಾಡಿ ಕಲ್ತ್ಕೊಂಡ್ಬಿಟ್ರು ಅಂತ ಗಾಡಿಯಲ್ಲೇ ಡ್ರಾಪ್ ಮಾಡ್ತಾ ಇದ್ರು. ಸೊ ಇಲ್ಲಿ ನಮ್ಗೆ ತುಂಬ ಸ್ಪೆಷಲ್ ಇದು, ಬಿಕಾಸ್ 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಗಂಟ ಎಲ್ಲ ಐ ಡಿ ಕಾರ್ಡ್ಸ್ ಇದೆ, ಎಕ್ಸೆಪ್ಟ್ ಫಾರ್ 6th ಆ್ಯಂಡ್ 7th. ಆ ಎರಡದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಬಟ್ ನೋಡಿ, ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ದು 2 ಇದೆ, ಬಿಕಾಸ್ ಇದು ಅದೇನೋ ಪ್ಲಾಸ್ಟಿಕ್ದಂತ ಕಾರ್ಡ್ ಚೇಂಜ್ ಮಾಡಿದ್ರು. ಸೊ 1st ಸ್ಟ್ಯಾಂಡರ್ಡ್ ಇದು, ಆಮೇಲೆ ಇದು 2nd ಸ್ಟ್ಯಾಂಡರ್ಡ್, ಇದು 3rd, ಹೆಂಗಿದೆ ನೋಡಿ, ಇದು 4th, ಇದು 5th, ಇದು ಅದೇ 6th 7th ಇದಿಲ್ಲಲ್ಲ. ಸೊ ದಿಸ್ ಇಸ್ 8th, ದಿಸ್ ಇಸ್ 9th, ಆ್ಯಂಡ್ ದಿಸ್ ಇಸ್ 10th. ಸೊ 6th 7th ಮಾತ್ರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಫಸ್ಟಿಂದ 10 ಗಂಟೆನೂ ಇತ್ತಂತ. ಓಕೆ, ಆಮೇಲೆ ಇಲ್ಲಿ ಒಂದು ಪೆನ್ ನೋಡಿದ್ರಲ್ಲ, ಇದು ನಾವು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಮ್ಮ ಇಂಗ್ಲೀಷ್ ಟೀಚರ್ ಕೊಟ್ಟಿದ್ದು. ನಾವು ಬೋರ್ಡ್ ಎಕ್ಸಾಮ್ ಇದರಲ್ಲಿ ಬರೀರಿ ಅಂತ ಕೊಟ್ಟಿದ್ದು. ಬಟ್ ನಾವು ಯಾರು ಜೆಲ್ ಪೆನ್ನಲ್ಲಿ ಬರ್ದಿಲ್ಲ, ಬಾಲ್ ಪೆನ್ನಲ್ಲೇ ಪಡೆದ್ವಿ ಆ್ಯಕ್ಚುಲಿ. ಸೊ ಯಾ ಈ ಪೆನ್ನನ್ನು ಹಂಗೆ ಯೂಸ್ ಮಾಡ್ತಿದ್ರೇ ಇಟ್ಕೊಂಡಿದ್ದೀನಿ, ಬಿಕಾಸ್ ಯೂಸ್ ಮಾಡಿದ್ರೆ ಖಾಲಿ ಆಗಿಬಿಡುತ್ತೆ ಅಂತ. ಸೊ ಹಂಗೆ ಇಟ್ಟಿದ್ದೀನಿ. ಇಲ್ಲಿ ಈ ಬುಕ್ಸಲ್ಲೆಲ್ಲ ಏನಿಲ್ಲ,
ಸರಿ ನೆಕ್ಸ್ಟ್ ಫೋಟೋಸ್ ನೋಡಿ, ಇನ್ನು ಝೂಮ್ ತೋರಿಸ್ತೀನಿ ನೋಡಿ, ನನ್ನ ಎವಲ್ಯೂಷನ್ ನೋಡಿ ಹೆಂಗಾಗಿದೆ. ಹಿಂಗಿದ್ದು 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 ಇವಾಗ ಹಿಂಗಿದ್ದೀನಿ. ವಾಟ್ ಎ ಎವಲ್ಯೂಷನ್. ಆಮೇಲೆ ಇಲ್ಲಿ ಫಸ್ಟ್ ಆಗಿ ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ಕಾಣಿಸ್ತಿದ್ಯಾ ಮಾರ್ಕ್ಸ್ ಕಾರ್ಡ್ ಬರೆದಿದ್ದೀನಿ ಇಲ್ಲಿ ಮೇಲೆ. ಸೊ ಎಲ್ಲದು ಮಾರ್ಕ್ಸ್ ಕಾರ್ಡ್ ಇದೆ ಎಕ್ಸೆಪ್ಟ್ ಫಾರ್ ಟೆಂತ್, ಬಿಕಾಸ್ ಟೆಂತ್ ಇವಾಗ ಇಲ್ಲಿ ಪಿ ಯು ಕಾಲೇಜ್ ಹತ್ರ ಅಲ್ಲಿ ಐ ಮೀನ್ ಅಲ್ಲಿ ಕೊಟ್ಟಿದ್ದೀವಿ. ಮೊನ್ನೆ ಹೂನ್ ಅದ್ಮಿ ಬೆಟ್ ಚಾಲೆಂಜ್ ಅಲ್ಲಿ ಕೇಳಿದ್ನಲ್ಲ ಎಲ್ ಕೆ ಜಿ ಅಲ್ಲಿ ಎಷ್ಟು ಅಂತ ನೋಡಿ ಪ್ರೂಫು. ಎಲ್ ಕೆ ಜಿ ಅಲ್ಲಿ 85% ಬಂದಿದೆ. ಸೊ ಎಲ್ ಕೆ ಜಿ ಇದಿದೆ, ಆಮೇಲೆ ಯು ಕೆ ಜಿ ಇದಿದೆ, ಇದೆ ಎಲ್ಲದ್ದು ಇದೆ. ಒನ್ ಎಲ್ ಕೆ ಜಿಯಿಂದ 9th ಇದೆ. ಅದೆಲ್ಲ ಬಿಡಿ, ಏನು ಒಂದೊಂದೇ ತೋರಿಸೋದು. ಸೊ ಯಾ, ಇದು ಮಾರ್ಕ್ಸ್ ಕಾರ್ಡ್ಸು. ನೆಕ್ಸ್ಟ್ ಓಕೆ, ನೆಕ್ಸ್ಟು ಇಲ್ಲಿ ಏನಿದೆ, ಏನೋ ಇಂಪಾರ್ಟೆಂಟ್ ಸರ್ಟೀಸ್ ಅಂತ ಬರ್ತಿದ್ದೀನಿ ನೋಡಿ ಇಲ್ಲಿ, ಇಂಪಾರ್ಟೆಂಟ್ ಸರ್ಟೀಸ್ ಅಂತ. ಇದರಲ್ಲಿ ಏನಿದೆ, ಏನೋ ಇದು ಒಂದೇ ಒಂದಿದೆ ಇಲ್ಲಿ, ಸರ್ಟಿಫಿಕೇಟ್ ಆಫ್ ಗ್ರ್ಯಾಜುಯೇಷನ್ ಇದೆ. ಆ್ಯಕ್ಚುಲಿ ಹಿಂಗಿದೆ ನೋಡಿ ನೋಡಿ. ಸೊ ಸರ್ಟಿಫಿಕೇಟ್ ಆಫ್ ಗ್ರ್ಯಾಜುಯೇಷನ್ ಇದು ನೋಡಿ. ಕ್ಲೋಸ್ ಒನ್ ಓಕೆನಾ. ಸೊ ನೆಕ್ಸ್ಟು ಏನಿದೆ ಏನಿದೆ, ಅದರ್ ಸರ್ಟಿಫಿಕೇಟ್ಸ್ ಅಂತ ಏನೋ ಬರೆದಿದ್ದೀನಿ ಇಲ್ಲಿ. ಇದೆಲ್ಲ ಈ ಸ್ಕೂಲ್ ಕಾಂಪಿಟೇಷನ್ಸ್ ಇರುತ್ತಲ್ಲ, ಆ ಸ್ಕೂಲ್ ಕಾಂಪಿಟೇಷನ್ಸು ಮತ್ತು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸು ಇಲ್ಲೆಲ್ಲ ನೋಡಿ. ಏನೋ ಇದು 9th ತರಗತಿ ಓಕೆ. ಇದು ಅದೇನೋ ಕನ್ನಡದ್ದು ಎಕ್ಸಾಮ್ ಇದು. ಸೊ ಅವಾಗ ರಾಜ್ಯ ಮಟ್ಟದಲ್ಲಿ 3rd ರ್ಯಾಂಕ್ ಪಡೆದಿರುತ್ತಾರೆ ಅಂತ ಇದೆ. ಅದು ನನಗೆ ರಿಮೆಂಬರ್ ಆಗ್ತಿಲ್ಲ ಆ್ಯಕ್ಚುಲಿ. ಯಾ, ಮೆಡಲ್ ಕೂಡ ಇದೆ ಇದ್ರದ್ದು, ಸಮ್ ಕನ್ನಡ ಎಕ್ಸಾಮ್ ಐ ಗೆಸ್ ಇದು. ಆಮೇಲೆ ಇನ್ನೂ ಎಷ್ಟೊಂದಿದೆ. ಆಮೇಲೆ ಇದು ರಾಮಕೃಷ್ಣ ಮಠದಲ್ಲಿ ಕನ್ನಡ ಎಲೊಕ್ಯೂಷನ್ ಇದು ಕರೆಕ್ಟು. ಎಲೊಕ್ಯೂಷನ್ ಆಫ್ ಕನ್ನಡದಲ್ಲಿ 4th ಪ್ರೈಸ್ ಬಂದಿತ್ತು ನನಗೆ, ಅಂದರೆ 1-5 5th ಪ್ರೈಸ್ ಕೊಡ್ತಾಯಿದ್ರು. ಸೊ ಯಾ, ಇದು 4th ಪ್ರೈಸ್ ಬಂದಿದೆ ಕನ್ನಡ ಎಲೊಕ್ಯೂಷನಲ್ಲಿ. ಆಮೇಲೆ ಇದು ಮ್ಯಾಥ್ಸ್ ಸೈನ್ಸ್ ಟ್ಯಾಲೆಂಟ್ ಎಕ್ಸಾಮಿನೇಷನ್. ಎಷ್ಟೊಂದು ಎಕ್ಸಾಮ್ಸ್ ಇಡ್ತಾಯಿದ್ರು ನಮ್ಮ ಸ್ಕೂಲಲ್ಲಿ, ಸೈನ್ಸ್ ಟ್ಯಾಲೆಂಟ್ ಎಕ್ಸಾಮಿನೇಷನ್, ಮ್ಯಾಥ್ಸ್ದು, ಒಲಿಂಪಿಕ್ ಎಕ್ಸಾಮ್ಸು, ಮತ್ತು ಇನ್ನೂ ಎಷ್ಟೊಂದು ಡಿಫ್ರೆಂಟ್ ಆಗಿ. ಸೊ ಇದರಲ್ಲಿ 4th ರ್ಯಾಂಕ್ ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ಬಂದಿದ್ದೀನಿ. ಆಮೇಲೆ ಇದೆಲ್ಲ ಅಷ್ಟೇನಿಲ್ಲ. ಇದೆಲ್ಲ ಎಲ್ ಕೆ ಜಿಯಲ್ಲಿ ನೋಡಿ, ಇಲ್ಲಿ ಎಲ್ ಕೆ ಜಿ ಅಯ್ಯಮ್ಮ ಎಲ್ ಕೆ ಜಿ ಕಾಣಿಸ್ತಿದ್ಯಾ, ಎಲ್ ಕೆ ಜಿ ಇದೆಲ್ಲ ಇದೆ. ಆಮೇಲೆ ಅದೇನೋ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನು ಎಲ್ಲ ಇದೆ. ಸೋ ಮೆನಿ ಪ್ರೈಸಸ್ ಆ್ಯಕ್ಚುಲಿ ಬಂದಿತ್ತು ನನಗೆ. ಸೈನ್ಸ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ತಿರ್ಗ ಇದೆಯಾ ಕ್ಲಾಸಲ್ಲಿ 6th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಕ್ಲಾಸ್ ಇನ್ ಸ್ಕೂಲ್ ಲೆವೆಲ್ಲು. ಆಮೇಲೆ ಮ್ಯಾಥ್ಸ್ ಟ್ಯಾಲೆಂಟ್ ಎಕ್ಸಾಮ್ ಇದು ತುಂಬ ಸ್ಪೆಷಲ್ ಬಿಕಾಸ್ ಇದು ಅನ್ಎಕ್ಸ್ಪೆಕ್ಟೆಡು 6th. ಇದರದ್ದು ಮೆಡಲ್ ಕೂಡ ಇದೆ. ಆಮೇಲೆ ಅದು ತಾಲೂಕ್ ಲೆವೆಲಲ್ಲಿ ಫಸ್ಟ್ ಬಂದಿದ್ದು. ಸೊ ಯಾ, ಆಮೇಲೆ ಯಾ ಇದೆಲ್ಲ ಅಷ್ಟೇನಿಲ್ಲ, ಇದೆಲ್ಲ ಅಷ್ಟೇ. ಹಾಂ, ಇದು ಒಂದ್ಸಲ ಸ್ಟಾರ್ ಬಜಾರಲ್ಲಿ ನಾನು 3rd ಸ್ಟ್ಯಾಂಡ್ ಇದ್ದಾಗ ಈ ಬೋನ್ವಿಟಾ ಅವರು ಒಂದು ಕ್ವಿಝ್ ನಡೆಸಿದ್ರು. ಸೊ ಆ ಕ್ವಿಝಲ್ಲಿ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಿದ್ದೆ, ಅದಕ್ಕೊಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಷ್ಟೇ ಇದು. ಆಮೇಲೆ ಇದೆಲ್ಲ ಅಷ್ಟೇನಿಲ್ಲ, ನಥಿಂಗ್ ಸ್ಪೆಷಲ್. ಇದೆಲ್ಲ ಒಲಿಂಪಿಕ್ ಎಕ್ಸಾಮ್ಸ್ ಅನಿಸುತ್ತೆ. ಯಾ, ಹಾಂ, ಇದೆಲ್ಲ ಒಲಿಂಪಿಕ್ ಎಕ್ಸಾಮ್ಸು. ಇದು ಕೂಡ ಅಷ್ಟೇ, ಒಲಿಂಪಿಯಾಡ್ ಎಕ್ಸಾಮ್, ಸಾರಿ, ಒಲಿಂಪಿಕ್ ಅಂತಿದ್ದೀನಿ. ಇಲ್ಲಿದೆ ನೋಡಿ ಒಲಿಂಪಿಯಾಡ್ ಅಂತೆಲ್ಲೋ ಇದೆ ಇಲ್ಲಿ. ಸೊ ಅದೆಲ್ಲ ಫುಲ್ಲು ರ್ಯಾಂಕೇ ಅದು ಆ್ಯಕ್ಚುಲಿ. ಹಾಂ, ಇಲ್ಲಿದೆ ಒಲಿಂಪಿಯಾಡ್, ಅವಾಗ ನಾವು ಒಲಿಂಪಿಕ್ ಅಂದ್ಕೊಂಡು. ಯಾ, ಆಮೇಲೆ ಅಷ್ಟೇ, ಇನ್ಯಾವುದು ಅಷ್ಟು ಸ್ಪೆಷಲ್ ಏನಿಲ್ಲ, ಜಸ್ಟ್ ಎಲ್ಲ ಸರ್ಟಿಫಿಕೇಟ್ಸ್ ಇದೆ. ಆಮೇಲೆ ಏನಿದೆ ಏನಿದೆ, ಹಾಂ, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಸ್. ಇದಂತೂ ನಿಜವಾಗ್ಲೂ 1-by-1 ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅಷ್ಟೋಂದ್ಗೆ ಬರ್ತಾನೇ ಇಲ್ಲ. ಫೈನಲಿ ಸುಮ್ಮನೆ ಹೆಂಗ್ ಕೊಡ್ತಾ ಇದ್ರು ನಮ್ಮ ಸ್ಕೂಲಲ್ಲಿ ಅಂತ ತೋರಿಸ್ತೀನಿ. ಹಿಂಗಿರ್ತಾ ಇತ್ತು ಫುಲ್ಲು ಹೆಸರು ಇದೆಲ್ಲ, ಇದೆಲ್ಲ ಪಿ ಟಿ ಸರ್ಸ್ ಬರ್ಕೊಡ್ತಾ ಇದ್ರು ನಮಗೆ. ಎಷ್ಟೊಂದಿದೆ, ಸೋಮಿನಿ ಇದೆ, ಸೋಮಿನಿ ಸೋಮಿನಿ. ಸ್ಪೆಷಲಾಗಿ ಅಂತ ಏನಿಲ್ಲ, ಅಷ್ಟು ಇದ್ರದ್ದು. ನೆಕ್ಸ್ಟ್ ಏನಿದೆ,
ನೆಕ್ಸ್ಟ್ ಫೀಸ್ ಕಟ್ಟಿರೋ ಚಾಲೆಂಜ್ ಇದೆ, ಅದು ಈ ಹೈಸ್ಕೂಲ್ ಮತ್ತು ಪ್ರೈಮರಿ ಮತ್ತು ಚಿಕ್ಕನು ಕಿಂಡರ್ ಗಾರ್ಡನ್ ಅದಾಗಲಿಲ್ಲ, ಅದೆಲ್ಲ ಅದೇನು ಅದೇನು ಸ್ಪೆಷಲ್ ಅಲ್ಲ. ಇದು ಸ್ಕೂಲ್ ಫೋಟೋಸು, ನಾನು ಚಿಕ್ಕ ವಯಸ್ಸು ಫೋಟೋಸ್ ಆ್ಯಕ್ಚುಲಿ ಎವ್ರಿ ಕ್ಲಾಸಲ್ಲಿ ಹಿಡಿತಾ ಇದ್ದಿಲ್ಲ ನಮಗೆ. ಒಂದು ಫೋರ್ತಲ್ಲಿ ಹಿಡಿದ್ರು, ಆಮೇಲೆ ನೈನ್ತಲ್ಲಿ ಹಿಡಿದ್ರು, ಆಮೇಲೆ ಟೆಂತಲ್ಲಿ ಹಿಡಿದ್ರು. ಟೆಂತಲ್ಲಿ ಹಿಡಿದಿರೋದು ರೂಮಲ್ಲಿದೆ, ಅದು ನೆಕ್ಸ್ಟ್ ಯಾವ್ದಾನ ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೆಲ್ಲ ಫೋರ್ತದು ಪಿಕ್ಸು. ಸೊ ನೋಡಿ ನಾನು ಎಲ್ಲಿದ್ದೀನಿ, ಕಂಡಿದ್ದೀನಿ, ನಾನು ಎಲ್ಲಿದ್ದೀನಿ, ಇದ್ದೋ ಇಲ್ಲಿದ್ದೀನಿ. ನೋಡಿ ಸ್ಯಾಂಡಿ ಇಲ್ಲಿದ್ದಾಳೆ, ಶೋಭಾ ಮೂರು ಜನನೂ ಇಲ್ಲೇ ಕೂತಿದ್ದೀವಿ ನೋಡಿ ಒಟ್ಟಿಗೆ. ಸೊ ಯಾ, ಮೂರು ಜನನೂ ಒಟ್ಟಿಗೆ ಇಲ್ಲಿ ಕೂತಿದ್ದೀವಿ. ಆ್ಯಂಡ್ ಯಾ, ನೆಕ್ಸ್ಟ್ ಯಾ, ದಿಸ್ ಇಸ್ ವೆರಿ ಸ್ಪೆಷಲ್. ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಹಾಲ್ ಟಿಕೆಟ್ ಇದು ಹಂಗೆ ಇಟ್ಕೊಂಡಿದ್ದೀನಿ ನೋಡಿ, ಎಲ್ಲರ ಸೈನ್ ಹಾಕಿರೋದು. ದಿಸ್ ಆಲ್ಸೋ ಸ್ಪೆಷಲ್ ಬಿಕಾಸ್ ಟೆಂತ್ ಇಸ್ ದ ಲಾಸ್ಟ್ ಕ್ಲಾಸ್ ಆಫ್ ಸ್ಕೂಲ್ ಫೀಸ್ ಅಲ್ವಾ, ಅಂದರೆ ಸ್ಟೇಟ್ ಹೋದವ್ರಿಗೆ ಸಿ ಬಿ ಎಸ್ ಇವ್ರಿಗೆಲ್ಲ ಲೆವೆಂತ್ ಟ್ವೆಲ್ತ್ ಇರುತ್ತೆ ಅದಕ್ಕೆ. ಸೊ ಯಾ, ಇದು ಹಂಗೆ ಇರಲಿ. ಹಬ್ಬಾಡಿ ಈ ಫೈಲ್ ದ ಆಗೋಯ್ತು, ಆದರೆ ಇಷ್ಟೇ ಅಲ್ಲ, ಇನ್ನೂ ಎಷ್ಟೊಂದಿದೆ. ಕೀಪ್ ವಾಚ್. ಓಕೆ ಓಕೆ, ನೆಕ್ಸ್ಟ್ ನೋಡಿ, ಇದೆಲ್ಲ ಪ್ರಾಜೆಕ್ಟ್ಸು, ಅಸೈನ್ಮೆಂಟ್ಸ್ ಕೊಡ್ತಾ ಇದ್ರಲ್ಲ, ಸೊ ಅದನ್ನು ಈ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೆ. ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದು ನಾನು 8th ಸ್ಟ್ಯಾಂಡರ್ಡು ಮತ್ತು 9th ಇದೆ ಅನಿಸುತ್ತೆ. ಯೂನಿಟ್ ಟೆಸ್ಟ್ ಅಂತ ಕೊಡ್ತಾರಲ್ಲ, ಸೊ ಅದು ಕ್ವೆಶನ್ ಪೇಪರ್ಸ್ನ, ಐ ಮೀನ್ ಆನ್ಸರ್ಸ್ನ ಹಂಗೆ ಇಟ್ಕೊಂಡು ಫುಲ್ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಈ ಆನ್ಸರ್ಸ್ ಎಲ್ಲ ತುಂಬ ಈಸಿ ಇತ್ತು ಅವಾಗ, ಇವಾಗಲೂ ಐತೆ ನೋಡಿ ಆನ್ಸರ್ಸು. ಅಯ್ಯೋ ಅಯ್ಯೋ, ಪೇಜ್ ಒಂದು ದೊಡ್ಡ ಪೇಜ್ ಬರೆದ್ರೆ ಸಾಲಲ್ಲ. ಸೊ ಅದಕ್ಕೆ ಇದನ್ನ ನೆನೆಸ್ಕೊಂಡು ಫೀಲ್ ಮಾಡ್ಕೊಳ್ಳೋಣ ಅಂತಲೇ ಇದನ್ನ ಇಟ್ಕೊಂಡಿರೋದು. ನೆಕ್ಸ್ಟು ಇದು ನೋಡಿ, ಇದು ಏನಂತಾರೆ, ಹ್ಯಾಂಡ್ಮೇಡ್ ಪೇಪರ್ ಇದು, ಹ್ಯಾಂಡ್ಮೇಡ್ ಶೀಟು. ಸೊ ಅವಾಗಲಲ್ಲಿ ಈ ಥರ ಫೈಲ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಈ ಥರ ಫೈಲಲ್ಲಿ ಈಚ್ ಆ್ಯಂಡ್ ಎವ್ರಿ ಪೇಪರ್ನ ಹಾಕಿ ಕೊಡ್ತಾ ಇದ್ದಿದ್ದು. ಎಲ್ಲ ಹಂಗೆ ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಡಿಫ್ರೆಂಟ್. ಅಯ್ಯೋ, ಎಲ್ಲ ಉಲ್ಟಾ ಇದೆ, ಈ ಟೇಪ್ಗಳೆಲ್ಲ ಬಂದುಬಿಟ್ಟಿದೆ ಆಬ್ವಿಯಸ್ಲಿ, ಎಷ್ಟೋ ಯೂಸ್ ಆಯಿತು ಇದು. ಸೊ ಅದಕ್ಕೆ ನೋಡಿ, ಇದು 6th ಸ್ಟ್ಯಾಂಡರ್ಡಲ್ಲಿ ಮಾಡಿದ್ದಿದು. ಸೊ ಇದೆಲ್ಲ ಫುಲ್ ಹಳೇದಾಗ್ಬಿಟ್ಟಿದೆ, ಡಿಸೈನ್ಸ್ ಎಲ್ಲ ಚೆನ್ನೋಗಿ, ಎಲ್ಲ ಮಮ್ಮಿನೇ ಮಾಡಿರೋದಿದೆ ಆ್ಯಕ್ಚುಲಿ, ಆಚೆಕಡೆ ಇದೆ ಎಲ್ಲ ಮಮ್ಮಿನೇ ಮಾಡಿರೋದು, ಒಳಗಡೆ ಬರೆಯೋದೆಲ್ಲ ನಂದು. ಇದೆಲ್ಲ ನೋಡಿ, ಇದು 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 ಫುಲ್ ಡಿಸೈನ್ಸ್, ಅದೇನೋ ಟೈಲ್ಸ್ ಡ್ರಾಯಿಂಗ ಏನೋ ಅಂತಾರಪ್ಪ ಇದನ್ನು, ಹಾಂ ಟೈಲ್ಡ್ ಡಿಸೈನ್ ಅದು. ದಿಸ್ ಒನ್ ಇಸ್ ಸೋ, ಅಯ್ಯೋ ದಿಸ್ ಒನ್ ಇಸ್ ಸೋ ಸ್ಪೆಷಲ್ ಬಿಕಾಸ್ ಇಲ್ಲಿ ಎಲ್ಲಿ ಅದು ಎಲ್ಲಿ ಅದು ಯಾ, ಇದೊಂದು ಫುಡ್ ಪಿರಾಮಿಡ್ ಇರುತ್ತೆ. ಇವಾಗ ಓದ್ತಿರೋ ಯಾವ ಕ್ಲಾಸ್ದಿದು, 5th ಸ್ಟ್ಯಾಂಡರ್ಡು, ಅವ್ರು ಓದ್ತಿರೋರು ಗೊತ್ತಿರುತ್ತೆ ಫುಡ್ ಪಿರಾಮಿಡು. ಸೊ ಅದು ಎಕ್ಸಾಂಪಲ್ ಸುಮ್ಮನೆ ಬರಿಬೇಕಿತ್ತು, ಬಟ್ ಮಮ್ಮಿ ಈ ಥರ ಐಡಿಯಾ ಕೊಟ್ಟಿದ್ರು. ಸೊ ಈ ಚಿಕ್ಕ ಚಿಕ್ಕ ಪಿಕ್ಚರ್ಸ್ನೇ ಅಣಿಸಿದ್ವಿ. ಈ ಸಾಲ್ಟ್ ಅದಿದೆ ನೋಡಿ, ಇದೇನೋ ಬಿಡಿ ಚಾರ್ಟ್ಸಲ್ಲಿ ಸಿಕ್ಬಿಡುತ್ತೆ, ಆದರೆ ಈ ಸಾಲ್ಟ್ ಅದು ಮಾತ್ರ ಈ ಸಾಲ್ಟ್ ಕವರಲ್ಲೇ ಇರೋದನ್ನ ಚಿಕ್ಕದಾಗಿ ಕಟ್ ಮಾಡಿ ಅನಿಸಿರೋದು. ಸೊ ಮ್ಯಾಮ್ಗೊಂದು ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ಪೆಷಲ್ ಆಗಿ ವೆರಿ ಗುಡ್ ಹಾಕಿದ್ದಾರೆ. ಆಮೇಲೆ ಮಿಕ್ಕಿದೆಲ್ಲ ಅಷ್ಟೇನು ಸ್ಪೆಷಲ್ ಏನಿಲ್ಲ ಎಕ್ಸೆಪ್ಟ್ ಫಾರ್ ದಟ್. ಸೊ ಯಾ, ಆಲ್ ದೀಸ್ ಫಾಯಿಲ್ಸ್ ಅಷ್ಟೇ, ಡನ್. ಆಮೇಲೆ ಈ ಸಾಂಸ್ಕೃತದ ಒಂದು ಪ್ರಾಜೆಕ್ಟ್ ಮಾಡಿದ್ದೆ, ಈ ಗ್ರೀನಿಯನ್ ಗ್ವಾವ ಇದೆ ನೋಡಿ, ಆ ಪ್ಯಾರೆಟ್ ಮತ್ತು ಕಾಗೆ ಸ್ಟೋರಿ, ಅದನ್ನು ಇಂಗ್ಲೀಷ್ ಸ್ಟೋರಿನ ಸಾಂಸ್ಕೃತಲ್ಲಿ ಬರ್ತಿದ್ದೆ. ನಾವೊಂದು ಸ್ಟೋರಿ ಬರಿಬೇಕಾಗಿತ್ತು. ಸೊ ಆ ಇಂಗ್ಲೀಷ್ ವರ್ಡ್ಸ್ನೆಲ್ಲ ಸಾಂಸ್ಕೃತ ನಾನು ಮಮ್ಮಿ ಕುತ್ಕೊಂಡು ಟೆಕ್ಸ್ಟ್ ಬುಕ್ಸಲ್ಲಿ ಹುಡುಕಿ ಮತ್ತು ನನಗೆ ಗೊತ್ತಿರೋದನ್ನೆಲ್ಲ ಹುಡುಕಿ ಬರೆದಿದ್ವಿ. ತುಂಬ ಚೆನ್ನಾಗಿತ್ತದು. ನಮ್ಮ ಮ್ಯಾಮ್ಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಅದನ್ನು ಅವರೇ ಇಟ್ಕೊಂಡ್ಬಿಟ್ರು, ನಾನು ವಾಪಸ್ ಬಂದೇ ಇಲ್ಲ. ಆ್ಯಂಡ್ ಶಿ ರಿಸೈನ್ ದ ಸ್ಕೂಲ್ ಕೂಡ. ಐ ಮಿಸ್ ದಟ್ ಪ್ರಾಜೆಕ್ಟ್, ಬಟ್ ಇಟ್ಸ್ ಓಕೆ, ಮೇ ಬಿ ಬೇರೆ ಸ್ಟೂಡೆಂಟ್ಸ್ಗೆ ನನ್ನ ಪ್ರಾಜೆಕ್ಟ್ನ ತೋರಿಸಿ ಎಕ್ಸಾಂಪಲ್ ಕೊಡ್ಬೋದೇನೋ, ಐ ಆಮ್ ಹ್ಯಾಪಿ ಫಾರ್ ದಟ್. ಆಮೇಲೆ ಇಂಗ್ಲೀಷ್ದು ಕೂಡ ಒಂದು ಹೋಮೋಫೋನ್ಸ್ದು ಪ್ರಾಜೆಕ್ಟ್ ಮಾಡಿದೆ ವಿತ್ ಪಿಕ್ಚರ್ಸ್ ಎಕ್ಸಾಂಪಲ್ ಎಲ್ಲ ಕೊಟ್ಟು. ಸೊ ಅದು ಕೂಡ ಮ್ಯಾಮ್ ಎತ್ಕೊಂಡು ಹೋಗ್ಬಿಟ್ರು ಆ್ಯಂಡ್ ಶಿ ರಿಸೈನ್, ಅದು ಕೂಡ ನಂಗೆ ಸಿಕ್ಕಲ್ಲ. ಆಮೇಲೆ ಇನ್ನೊಂದು ಈ ಪ್ಯಾಡು, ಈ ಎಕ್ಸಾಮ್ ಪ್ಯಾಡು
ತುಂಬಾ ಗಲೀಜಾಗಿದೆ, ಬಟ್ ಪ್ಲೀಸ್ ಇಗ್ನೋರ್. ಏನೇನೋ ಗೀಸ್ ಹಾಕಿದ್ದೀನಿ. ಫಸ್ಟ್ ಸ್ಟ್ಯಾಂಡ್ ಇಂದಾನು ಇದು ನನ್ನ ಜೊತೆ ಇದೆ ಅನ್ಕೊಂತೀನಿ. ಎಲ್ಲ ಎಕ್ಸಾಮ್ಸ್ ಇದರಲ್ಲೇ ಬರೆದಿದ್ದು ಅಂಟಿಲ್ 9th, ಬಿಕಾಸ್ 10th ಅಲ್ಲಿ ಬೋರ್ಡ್ ಎಕ್ಸಾಮ್, ನಾವು ಎಕ್ಸಾಮ್ ಪ್ಯಾಡ್ ಏನು ತೊಗೊಳ್ಬೇಕಂತ ಹೇಳಿದ್ದಿಲ್ಲ ಅವರು, ಟೇಬಲ್ ಮೇಲೆ ಇಟ್ಕೊಂಡು ಬರೀಬೇಕಿತ್ತು. ಸೊ ಎಸ್, ಇದರಲ್ಲಿ ಏನೋ ಗೀಸಿದ್ದೀನಿ ಹೇಳ್ತೀನಿ ನೋಡಿ, ಝೂಮ್ ಮಾಡ್ತೀನಿ. ಸೊ ಎಸ್, ಫುಲ್ ಇಲ್ಲೆಲ್ಲ ಅಷ್ಟ ಆಗಿಬಿಟ್ಟಿದೆ ಇದು. ಆಮೇಲೆ ನೆಕ್ಸ್ಟ್, ಓಕೆ ನೋಡಿ, ಇಲ್ಲೊಂದು ಲಗೇಜ್ ಇಟ್ಕೊಂಡಿದ್ದೀನಿ ಇಲ್ಲಿ. ಆವಾಗಲೇ ಫೈಲ್ದ್ ಪಾರ್ಟ್ ಆಯಿತು, ಆಮೇಲೆ ಸ್ವಲ್ಪ ಈ ಸ್ಟಡೀಸ್ದು ಪಾರ್ಟ್ ಆಯಿತು, ಇವಾಗ ಮಸ್ತಿ ಯಾರ ಜೊತೆ? ಫ್ರೆಂಡ್ಸ್ ಜೊತೆ. ಸೊ ಫ್ರೆಂಡ್ಸ್ದು ಪಾರ್ಟ್ ಇವಾಗ. ಈ ಸ್ಕೂಲಲ್ಲಿ ಏನಪ್ಪ ಈ ಗ್ರೀಟಿಂಗ್ಸ್ನೆಲ್ಲ ಒಬ್ರಿಗೊಬ್ರು ಕೊಡ್ತಿದ್ವಲ್ಲ, ಸೊ ಅವಾಗಲಿದೆ. ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಇದೆ ಇಲ್ಲಿ, ಮತ್ತು ಇದು ಸ್ಲ್ಯಾಮ್ ಬುಕ್ಕು, ಇದ್ರದ್ದು ಕತೆ ಆಮೇಲೆ ಬರ್ತೀನಿ. ಸೊ ಯಾ, ಫಸ್ಟು ಇದನ್ನು ತೋರಿಸ್ಬಿಡ್ತೀನಿ. ಈ ನೋಟ್ 1 ರುಪಿ ನೋಟು, ಇದು ಯಾರೋ ನನ್ನ ಫ್ರೆಂಡೇ ಕೊಟ್ಟಿದ್ದು. ಸೊ ನಾನು ಹಂಗೆ ಸರಿ ನನಗೆ ಬೇಕಂತ ತೊಗೊಂಡು ಬಂದುಬಿಟ್ಟಿದ್ದೆ. ಸೊ ಇದೆಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ಸು. ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡ್ತಿದ್ದೀನೋ ಗೊತ್ತಿಲ್ಲ, ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಹಿಂಗಾಗ್ಬಿಟ್ಟಿದೆ ಇದೆಲ್ಲ. ಸೋ ಮೆನಿ ಫ್ರೆಂಡ್ಶಿಪ್ ಬ್ಯಾಂಡ್ಸ್. ಹ್ಯಾವ್ ಅ ಕ್ಲೋಸರ್ ಲುಕ್. ಓಕೆ, ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಆಗ್ಬಿಟ್ಮೇಲೆ ಇದು ಎಲ್ಲ ಸ್ಕೂಲ್ದು. ಒಂದೇ ಒಂದು ತೋರಿಸ್ತೀನಿ ಇಲ್ಲಿ ಒಂದು ಶಾಪ್. ಎಸ್, ನನ್ನ ಪ್ರಭಾಸ್ ಸರ್ ಅಲ್ವಾ, ಸೊ ನನಗೆ ಅಂತ ಡ್ರಾಯಿಂಗ್ಸ್ ಮಾಡಿ ಕೊಡ್ತಾಯಿದ್ರು. ಅದೇ ನಾನೇ ಕೇಳ್ತಿದ್ದೆ, ನಮ್ಮ ಕ್ಲಾಸಲ್ಲಿ ಎಷ್ಟೋ ನಾವು ಆರ್ಟಿಸ್ಟ್ ಇದ್ರು. ಇದು ಒಬ್ಬ ನನ್ನ ಕ್ಲಾಸ್ಮೇಟ್ ಲಿಖಿತ್ ಅಂತ, ಸೊ ಅವ್ನು ಮಾಡಿಕೊಟ್ಟಿದ್ದಿದು. ಸೊ ನೋಡಿ ತುಂಬ ಚೆನ್ನಾಗಿದೆ ರಿಯಲಿಸ್ಟಿಕ್ ಆಗಿ. ಇನ್ನೊಂದಿದೆ, ಇದು ನನ್ನ ರೂಮಲ್ಲಿ ಪೇಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೆ, ಬಟ್ ಪೇಪರ್ ಅಲ್ವಾ ಆ ಟೇಪ್ಗೆ ಬೇಗ ಬರ್ತಾ ಇತ್ತು. ಸೊ ಸರಿ ಕಿತ್ಬಿಟ್ಟು ಇಟ್ಟಿದ್ದೀನಿ. ಇದು ಇನ್ನೊಬ್ಬ ದರ್ಶನ್ ಅಂತ ಮಾಡಿಕೊಟ್ಟಿದ್ದು, ತುಂಬ ತರಲೆ. ಅವ್ನು ನನ್ನ ಬ್ಲಾಗ್ಸ್ ನೋಡ್ತಾನೆ, ಅದಕ್ಕೆ ಬೇಕಂತಲೇ ಹೇಳ್ತಿರೋದು ನಾನು. ಸೊ ಆ ತರಲೆನೇ ಮಾಡಿದ್ದಿದ್ದು, ನೋಡಿ ತುಂಬ ಚೆನ್ನಾಗಿದೆ. ಇದನ್ನ ಕೂಡ ನಾನು ರೂಮಲ್ಲಿ ಸ್ಟಿಕ್ ಮಾಡಿದ್ದೆ, ಆ್ಯಂಡ್ ಚೆನ್ನಾಗಿದೆ ಅಲ್ಲ. ಸೊ ಇದೆಲ್ಲ ಹಾಲ್ ಟಿಕೆಟ್ಸ್, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, ಇದು ಯಾವುದು 9th ಸ್ಟ್ಯಾಂಡರ್ಡ್ ಹಾಲ್ ಟಿಕೆಟ್ಸು. ಆಮೇಲೆ ಇದೆಲ್ಲ ಅಷ್ಟೇನಿಲ್ಲ. ಹಾಂ, ಇದು 10th ಕರೆಕ್ಟು, ಇಲ್ಲಿ ಬರ್ತಿದ್ದೀನಿ ನೋಡಿ, ಲಾಸ್ಟ್ ಎಫೆ ಇನ್ ಮೈ ಲೈಫ್ ಅಂತ ಈ ಥರ ಒಂದೊಂದೇ ಎಫೆ ಆಗಿದೆ ಟಿಕ್ ಮಾಡ್ತಾ ಇದ್ದೀನಿ. 10th ಸ್ಟ್ಯಾಂಡರ್ಡಲ್ಲಿ ಇದ್ದಿದ್ದು, ನಮಗೆ 4 FAs ಇರ್ತಾ ಇತ್ತು, ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ಕೊತೀನಿ. ಸೊ ದಿಸ್ ಒನ್ ವಾಸ್ FA 4. ಸೊ ಅದಕ್ಕೆ ಈ ಥರ ಬರ್ಕೊಂಡು ಟಿಕ್ ಆಗ್ತಾ ಹಿಂಗೆ ಹಾಕಿರೋದು. ಇದೆಲ್ಲನೂ ಸೇಮ್ ಹಾಲ್ ಟಿಕೆಟ್ಸ್. ಇದು ಒನ್ ಆಫ್ ಮೈ ಫ್ರೆಂಡ್ ರಿತಿಕಾ ಅಂತ ಕೊಟ್ಟಿದ್ದು, ಮೇರಿ ಕ್ರಿಸ್ಮಸ್ ಅಂದರೆ ಹ್ಯಾಪಿ ನ್ಯೂ ಇಯರ್ದು. ಈ ಥರನೇ ಗ್ರೀಟಿಂಗ್ಸ್ ಏನಾದರೂ ಒಂದು ಒಕೇಶನ್ ಬರ್ತಿದ್ರೆ ಬಂದರೆ, ನಾವು ದಿವಾಲಿ ಆಗಿರಲಿ ಅಥವಾ ಕ್ರಿಸ್ಮಸ್ ಆಗಿರಲಿ ನ್ಯೂ ಇಯರ್ ಆಗಿರಲಿ, ಈ ಥರ ಗ್ರೀಟಿಂಗ್ಸ್ ಮಾಡಿ ಒಬ್ರೊಬ್ರಿಗೆ ಕೊಡ್ತಾ ಇದ್ವಿ. ಆದರೆ ಇವಾಗ ಏನು ಇಲ್ಲ, ಇನ್ಸ್ಟಾಲ್ಲಿ ಮೆಸೇಜ್ ಹಾಕ್ತಾರೆ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ. ಸೊ ಯಾ, ಇದೆಲ್ಲ ಹಂಗೆ ಮಾಡ್ತಾ ಇದ್ವಿ ಅವಾಗ. ಆಮೇಲೆ ಇದೆಲ್ಲ ಏನಿಲ್ಲ, ಜಸ್ಟ್ ಸ್ವಲ್ಪ ಕಲರಿಂಗ್ ಅವಾಗ. ಆಮೇಲೆ ಇದೆಲ್ಲ ನನ್ನ ಸ್ಕೂಲ್ ಜೂನಿಯರ್ಸ್ ಕೊಡ್ತಾ ಇದ್ದಿದ್ದು ಈ ಥರ. ಹಾಂ, ಇದು ಹ್ಯಾಪಿ ಬರ್ಡೇ ಟು ಲಲಿತಾ ಆಂಟಿ ಅಂತ, ಇದು ನನ್ನ ಫ್ರೆಂಡ್ ದೀಪಿಕಾ ಕೊಟ್ಟಿರೋದು. ಎಸ್, ಕರೆಕ್ಟಾಗಿ ಹೇಳಿದೆ. ನಮ್ಮ ಮಮ್ಮಿ ಬರ್ಡೇಗೂ ಅಷ್ಟೇ, ಅಂದರೆ ಬರೀ ನಮ್ಮ ಮಮ್ಮಿ ಬರ್ಡೇಗೆಲ್ಲ, ಅವ್ರವ್ರ ಮಮ್ಮಿಸ್ ಬರ್ಡೇಗೆ ನಾವು ಕೂಡ ಗ್ರೀಟಿಂಗ್ಸ್ ಮಾಡಿ ಕೊಡ್ತಾ ಇದ್ವಿ. ಸೊ ನೋಡಿ ಇಲ್ಲಿ ಹಿಂಗಿದೆ. ಆಮೇಲೆ ಆಮೇಲೆ ಸೇಮ್ ಹ್ಯಾಪಿ ದಿವಾಲಿಗೂ ಕೂಡ ಅಷ್ಟೇ, ಈ ಥರ ಗ್ರೀಟಿಂಗ್ಸ್ ಮಾಡಿ. ಆಮೇಲೆ ಇದು ಹಾಂ, ಇದು ಯಾವುದೋ ಬರ್ಡೇ. ಹಾಂ, ಇದು ನನಗೆ, ಇದು ಐಶ್ವರ್ಯ ಅಂತ ನನ್ನ ಜೂನಿಯರ್ ಕೊಟ್ಟಿದ್ದು ನನ್ನ ಬರ್ಡೇಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ ಒಳಗಡೆ ಎಲ್ಲ, ಸಚ್ ಸ್ವೀಟ್ ಮೆಸೇಜಸ್. ಆಮೇಲೆ ಇದು ಅಷ್ಟೇ, ಎಲ್ಲೋ ನನ್ನ ಜೂನಿಯರೇ ಕೊಟ್ಟಿರೋದು. ಹ್ಯಾವ್ ಸೋ ಮೆನಿ. ಹಾಂ, ಇದು ಸ್ಯಾಂಡಿ ಬರ್ದಿರೋದು, ಹ್ಯಾಂಡ್ ರೈಟಿಂಗ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಏನಿದು, ಹ್ಯಾಪಿ ದಿವಾಲಿಗೆ ಇದು. ಆಮೇಲೆ ಇದು ಕೂಡ ಗ್ರೀಟಿಂಗ್ಸ್. ಇದು ಅಗೇನ್, ಇದು ಹ್ಯಾಪಿ ಬರ್ಡೇ ಟು ಲಲಿತಾ ಆಂಟಿ, ಸೇಮ್ ಆ ಇಯರಲ್ಲಿ ನೋಡಿ. ಟೆಂಟೆಡ್ ಎಂಟೆಡ್ ಎಂಟೆಡ್ ಎಷ್ಟು ಚೆನ್ನಾಗಿ ಪಾಪ್ ಅಪ್ ಆಗ್ತಿದೆ ಅಲ್ಲ. ಆಮೇಲೆ
ಎಷ್ಟೊಂದಿದೆ ನೋಡಿ, ಎಷ್ಟೊಂದು ಎಷ್ಟೊಂದಿದೆ ಇದು. ಇದು ಒನ್ ಆಫ್ ಮೈ ಫ್ರೆಂಡ್ ತೇಜು ಅಂತ ಕೊಟ್ಟಿದ್ದು, ಮೇರಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಟು. ಆಮೇಲೆ ಇದು ದರ್ಶನ್ ಕೋತಿ ಮಾಡಿರೋದು ನೋಡಿ, ಹ್ಯಾಪಿ ಬರ್ಡೇ ಲಲಿತಾ ಆಂಟಿ, ಹ್ಯಾಪಿ ಬರ್ಡೇ ಲಲಿತಾ ಆಂಟಿ, ಹ್ಯಾಪಿ ಬರ್ಡೇ ಲಲಿತಾ ಆಂಟಿ, ಹ್ಯಾಪಿ ಬರ್ಡೇ ಲಲಿತಾ ಆಂಟಿ. ನಾಲ್ಕಿದ್ರಲ್ಲೂ ಹಂಗೆ ಬರ್ದು ಕೊಟ್ಟಿದ್ದಾನೆ, ಅಯ್ಯೋ ತರಲೆ. ಆಮೇಲೆ ಇದೆಲ್ಲನೂ ಅಷ್ಟೇ ಸೇಮ್ ಸೇಮ್, ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್. ಹಾಂ, ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂಕಲ್ ಆ್ಯಂಡ್ ಆಂಟಿಗೆ, ಅಂದರೆ ನಮ್ಮ ಮಮ್ಮಿ ಡ್ಯಾಡಿಗೆ ಕೊಟ್ಟಿದ್ದು. ಈ ಥರ ಎಲ್ಲ ಹಾಟ್ ಮಾಡಿಬಿಟ್ಟು, ಆಮೇಲೆ ಹಾಂ ಇದು ಯಮ್ಮ ಬೀಳ್ತಿದೆ, ಇದು ಸ್ಯಾಂಡಿ ಕೊಟ್ಟಿದ್ದು ಸ್ಪೆಷಲಾಗಿ ಮಮ್ಮಿಗೆ ನೋಡಿ. ಫುಲ್ ಬುಕ್ ಥರ ಮಾಡಿದಾಳೆ ಹಿಂಗೆ, ಇಲ್ಲೆಲ್ಲ ಏನೇನೋ ಏನೇನೋ ಮೆಸೇಜ್ಗಳು ತಿರ್ಗಾ ಹಿಂಗೆ ಮಾಡಿ. ಅದೇ ಕ್ರಿಯೇಟಿವಿಟಿ ನೋಡಿದ್ರ ಇದು, ಇವೆಲ್ಲ ಅಷ್ಟೇ ಸೇಮ್ ಸೇಮ್ ಇದ, ಸೇಮ್ 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 ಸೇಮ್. ಇದು ನಮ್ಮ ಗ್ರ್ಯಾಜುಯೇಷನ್ ಇನ್ವಿಟೇಷನ್ ಕಾರ್ಡು, ಸಕ್ಸಸ್ 2019 ಸೀನಿಯರ್ ಗ್ರ್ಯಾಜುಯೇಷನ್ ಡೇ ಅಂತ ಇನ್ವಿಟೇಷನು ಪೇರೆಂಟ್ಸ್ಗೆ. ಸೊ ಯಾ, ಇಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಇದೆ ಆ್ಯಂಡ್ ಇದೆಲ್ಲ ಗಿಫ್ಟ್ಸ್ ಬಂದಿರೋದು ನನಗೆ ಸ್ಕೂಲ್ ಹೋಗ್ಬಿಟ್ಟಿದ್ದು. ಸೊ ಯಾ, ಇದ್ರ ಕತೆ ಆಮೇಲೆ ಮಾತಾಡ್ತೀನಿ ನಾನು. ಇದು ಸ್ಲಾಮ್ ಬುಕ್ಕು, 10th standard ಮಾಡಿದ್ದು ಆ್ಯಂಡ್ ನಮ್ಮ ಸ್ಕೂಲಲ್ಲಿ 10th standard ಮಾಡೋಕ್ಕೆ ಪರ್ಮಿಷನ್ ಇದ್ದಿದ್ದು. 9th ಗಂಟೆ ಸ್ಲಾಮ್ ಬುಕ್ಕೆಲ್ಲ ಒಂಥರ ಕ್ರೈಮೇ ಇತ್ತು ನಮ್ಮ ಸ್ಕೂಲಲ್ಲಿ ಸ್ಲಾಮ್ ಬುಕ್ಸ್ ಎಲ್ಲ. ಸೊ 10th ಸ್ಪೆಷಲ್ದಾಗಿ ನಾನು ಪರ್ಮಿಷನ್ ಕೇಳಿ ಮಾಡ್ಕೊಂಡಿದ್ದು. ಇದೆಲ್ಲ ಮಮ್ಮಿನೇ ಮಾಡಿಕೊಟ್ಟಿದ್ದು, ಬಿಕಾಸ್ ನನಗೆ ಟೈಮ್ ಇದ್ದಿಲ್ಲ ಆವಾಗಂತ. ಐ ಎಮ್ ವೆರಿ ಬಿಸಿ ಪರ್ಸನ್ ಯು ನೋ, ಬ್ಲ್ಯಾಕ್ ಚಾರ್ಟ್ಸಲ್ಲಿ ಎಲ್ಲ ಮಾಡಿ ಈ ಥರ ಯಾರ್ಯಾ ಅಂದರೆ ಫ್ರೆಂಡ್ಸ್ ಹಿಂದಿಯಲ್ಲಿ ಯಾರ್ಯಾ ಅಂತ ಇವೆಲ್ಲ. ಸೊ ನೋಡಿ, SSB ಅಂತ ಇಲ್ಲಿ ಬರಿ SSB ಅವರೇ ಫ್ರೆಂಡ್ಸ್ ಬರಿಬೇಕಂತ. ಆದರೆ ಇದನ್ನು ಎಷ್ಟು ಒಂದು 6-7 ಪೀಪಲ್ ಏನೋ ಬರ್ದಿರೋದಷ್ಟೇ, ಎಲ್ಲರೂ ಸ್ಕೋಪ್ ಕೊಡ್ತಾಯಿದ್ರು ಬರೆಯೋಕ್ಕೆ. ಪ್ಲಸ್ ನಮಗೂ ಅಷ್ಟು ಟೈಮ್ ಸಿಗ್ತಿದ್ದಿಲ್ಲ, ಬಿಕಾಸ್ ಯಾವಾಗಲೂ ಓದಿಸ್ತಾನೇ ಇದ್ರು ಅಂತ. ಸೊ ಬಟ್ ಇದ್ರೊಳಗಡೆ ಒಂದು ಲುಕ್ ಹೋಗೋಣ ಬನ್ನಿ. ಓಕೆ, ಇವಾಗ ಲಾಸ್ಟ್ ಫೇಸ್ದೊಂದು, ಓಕೆನಾ, ವೆರಿ ಸ್ಪೆಷಲ್ ಸ್ಪೆಷಲ್. ಅದು ವಿಡಿಯೋ ಮಾಡಬೇಕಂತ ಹುಡುಕಿ ಹುಡುಕಿ ತಂದಿರೋದು, ಆ್ಯಂಡ್ ಅದೇ ಇಟ್ ಇಸ್ ಯೂನಿಫಾರ್ಮ್ ಆ್ಯಂಡ್ ಮೈ ಸ್ಕೂಲ್ ಬ್ಯಾಗ್. ಸೊ ಜಸ್ಟ್ ಗಿವ್ ಮೀ 2 seconds, ಹಿಂಗೋಗಿ ಹಿಂಗೆ ಬರ್ತೀನಿ ವಿತ್ ಯೂನಿಫಾರ್ಮ್. ಚರಿ ತಡಾ, ಎಷ್ಟೋ ವರ್ಷ ಆಗ್ಬಿಟ್ಟು ಈ ಥರ ರೆಡಿಯಾಗಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡಿರೋದು. ಈ ಯೂನಿಫಾರ್ಮ್ ಲೈಕ್ ನೆನೆಸ್ಕೊಂಡ್ರೇ ಇಮೋಷನಲ್ ಆಗುತ್ತೆ. ಬಟ್ ಇದು ಹೈಸ್ಕೂಲ್ ಯೂನಿಫಾರ್ಮ್. ನಮ್ಮ ಸ್ಕೂಲಲ್ಲಿ ಈ LKG UKGಗೆಲ್ಲ ಬೇರೆ ಯೂನಿಫಾರ್ಮ್, ಫಸ್ಟು 5th ಒಂದು, ಆಮೇಲೆ 6th 7th ಒಂದು, ಆಮೇಲೆ 8th ಒಂದು. ಸೊ ಇದು 8th 10th ವರೆಗೂ ಹಾಕೊತಿದ್ದಿದ್ದು ಯೂನಿಫಾರ್ಮ್. ಸ್ವೆಟ್ರು, ನಮ್ಮ ಸ್ವೆಟ್ರು ಸಮ್ಮರ್ ಸೀಸನ್ ಇರಲಿ, ವಿಂಟರ್ ಸೀಸನ್, ರೈನಿ ಸೀಸನ್, ಯಾವುದೇ ಸೀಸನ್ ಇರಲಿ, ನಾವು ಸ್ವೆಟ್ರ್ ಹಾಕ್ಕೊಳ್ಳೇಬೇಕಿತ್ತು ನಮ್ಮ ಸ್ಕೂಲಲ್ಲಿ ರೂಲು. ಆಮೇಲೆ ಈ ಥರ ಎಲ್ಲ ಬಿಟ್ಟಿರೋದು ನೋ 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 ನೋ, ಇವಾಗ ಬಿಟ್ಟಿರೋದಷ್ಟೇ. ಸ್ಕೂಲಲ್ಲಿ ಸ್ವಲ್ಪ ಹಿಂಗೆ ಬಂದರೂ ಬೀಳ್ತಾ ಇತ್ತು, ನೋ ಆರ್ನಮೆಂಟ್ಸ್, ನಥಿಂಗ್, ವಾಚ್ ಕಟ್ಕೊಂಡು ಹೋಗ್ತಾ ಇರ್ಬೋದು, ಹೋಗ್ಬೋದು 8th. ಆಮೇಲೆ ಹೇರ್ ಬ್ಯಾಂಡ್ಸು ಇಲ್ಲ, ಏನಿಲ್ಲ, ಆಗ ಜಡೆ ಈ ಥರ ಬಿಡೋಕ್ಕೆ ಆಗಲ್ಲ. ಟೇಪ್ ಬರುತ್ತೆ ನೋಡಿ, ಸ್ಯಾಟರ್ ರಿಬ್ಬನ್ನು ಬ್ಲ್ಯಾಕು ವೈಟು, ಅದನ್ನು ಹಾಕಿ ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡು ಹೋಗ್ತಾ ಇದ್ದು. ಬಟ್ ಇದಕ್ಕೆ ಸ್ವಲ್ಪ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ಈ ಥರ ಹಾಕ್ಕೊಂಡಿರೋದು. ಸೊ ಆ್ಯಕ್ಚುಲಿ ಇದೆಲ್ಲ ನನ್ನ ಒರಿಜಿನಲ್ ಲುಕ್ಕು, 1 ನಿಮಿಷ. ಬಟ್ ನೋಡಿ, ಈ ಟೈ ಇಲ್ಲಿ ಒಂದು ಟೈ ಇದೆ, ಆಮೇಲೆ ಇಲ್ಲಿ ಒಂದು ಟೈ ಇದೆ. ಇದು ಹೇಳಿದ್ನಲ್ಲ, 5th to 7th ಬೇರೆ ಯೂನಿಫಾರ್ಮು. ಸೊ ಆ ಯೂನಿಫಾರ್ಮ್ ಇದು ಟೈ, ಇದು ಇಲ್ಲಿ ಸ್ಲ್ಯಾಶು, ಮತ್ತು ಇದು ವೈಟ್ ಯೂನಿಫಾರ್ಮ್ಗೆ ಬೆಲ್ಟು. ನನ್ನ ಹತ್ರ ವೈಟ್ ಯೂನಿಫಾರ್ಮ್ ಇಲ್ಲ, ಬಿಕಾಸ್ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಕೊಟ್ಬಿಟ್ವಿ. ವೈಟ್ ಯೂನಿಫಾರ್ಮ್ ಸೇಮ್ ಇರುತ್ತಲ್ಲ. ಆಮೇಲೆ ಶೂಸು ಅಷ್ಟೇ, ಶೂಸು ಇಲ್ಲ, ಬೇರೆಯವ್ರಿಗೆ ಯೂಸ್ ಆಗ್ಬಿಡುತ್ತೆ, ಯೂಸ್ ಆಗುತ್ತೆ ಅಂತ ಕೊಟ್ವಿ. ಸೊ ಇದನ್ನು ಈಗ ಸೈಡಲ್ಲಿ ಇಟ್ಬಿಟ್ಟು, ಇಲ್ಲಿ ನೋಡಿ, ಗ್ರೀನ್ ಹೌಸ್ ವೈಸ್ ಕ್ಯಾಪ್ಟನ್ ಕಾಣಿಸ್ತಾ.
ಸೊ ಇದನ್ನ ಹಿಲ್ ಹಾಕೊಂಡು ಸೊ ಈ ಲುಕ್ ನನ್ನ 9th ಸ್ಟ್ಯಾಂಡರ್ಡ್ ಲುಕ್ ಏತ್ ಅಲ್ಲಿ ಯಾರಿಗೂ ಏನು ಬ್ಯಾಡ್ಜಸ್ ಕೊಡಲ್ಲ 9th ಅಲ್ಲಿ ವೈಸ್ ಕ್ಯಾಪ್ಟನ್ 10th ಅವ್ರ ಕ್ಯಾಪ್ಟನ್ ಆ್ಯಂಡ್ ಇದು ರೆಡ್ ಹೌಸ್ ಕ್ಯಾಪ್ಟನ್ ಮೊನ್ನೆ ವಿಡಿಯೋದಲ್ಲೂ ಅಷ್ಟೇ ಕೇಳಿದ್ನಲ್ಲ ಐ ವಾಸ್ ರೆಡ್ ಹೌಸ್ ಕ್ಯಾಪ್ಟನ್ ಈ ಕಡೆ ಹಿಂಗೆ ಹಾಕ್ಕೊಳ್ತಾ ಇರಬೇಕಿತ್ತು ಆ್ಯಂಡ್ ಹಾಕ್ಕೊಂಡು ಸ್ಕಾರ್ಫ್ನ ಹೆಂಗೆ ಹಾಕೊಳ್ಳೋ ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು ಸ್ಕಾರ್ಫ್ ಹಾಕ್ಕೊಳ್ಳೋದು ಓಕೆ ಹಿಂಗೆ ಇದೆ ಹಿಂಗೆ ಹಾಕ್ಕೊಂಡು ಸಖತ್ ಫೀಲಿಂಗ್ ಆ್ಯಕ್ಚುಲಿ ಇದು ಈ ಸ್ಕಾರ್ಫ್ ಹಾಕ್ಕೊಂಡು ಈ ಬ್ಯಾಜ್ ಹಾಕ್ಕೊಂಡು ಎಲ್ಲ ಇರೋದು ಸೊ ಎಸ್ ಇದೇ ನನ್ನ ಲುಕ್ಕು ಸೊ ಇವಾಗ ಫುಲ್ ಟಾಪ್ ಟು ಬಾಟಮ್ ನೋಡ್ತೀರಾ ಸೊ ಇವಾಗ ಶೌಟ್ ಔಟ್ ಟೈಮ್ ಪ್ರೀವಿಯಸ್ ವಿಡಿಯೋ ಯಾವುದು ಹೂ ನೋಸ್ ಮೀ ಬೆಟರ್ ಚಾಲೆಂಜ್ ಅಲ್ಲಿ ನಿಮಗೆಲ್ಲ ಕ್ವೆಶನ್ ಕೇಳುತ್ತೆ ನಿಮ್ಗೆ ಗೊತ್ತೇ ಇದೆ ವಾಟ್ ಕ್ವೆಶನ್ ಮೈ ವಿಚ್ ಇಸ್ ಮೈ ಫೇವ್ರೆಟ್ ಕಲರ್ ಅಂತ ಸೋ ಮೆನಿ ಅಂದರೆ ಫ್ಯೂ ಆಫ್ ದೆಮ್ ಬ್ಲ್ಯಾಕ್ ಅಂತ ಹೇಳಿದ್ರಿ ಫ್ಯೂ ಆಫ್ ದೆಮ್ ಬ್ಲೂ ಅಂತ ಹೇಳಿದ್ರಿ ಬಟ್ ದಟ್ ಕರೆಕ್ಟ್ ಆನ್ಸರ್ ಇಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನನಗೆ ಆ್ಯಕ್ಚುಲಿ ಎಲ್ಲ ಕಲರ್ಸ್ ಇಷ್ಟ ಈ ಕಲರ್ ಇಷ್ಟ ಇಲ್ಲ ಅಂತ ಇಲ್ಲ ಬಟ್ ಒನ್ ದ ಟಾಪ್ ಪ್ರಯಾರಿಟಿ ಅಂತ ಇರುತ್ತಲ್ಲ ಇಟ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಬ್ಬರೇ ಕರೆಕ್ಟಾಗಿ ಆನ್ಸರ್ ಹೇಳಿರ್ದು ಆ್ಯಂಡ್ ಇಟ್ ದಿಸ್ ಅತುಲ್ಯ ನಾಯ ಸೊ ಶಾರ್ಟ್ ಟು ಯು ಗರ್ಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸೋ ಆ್ಯಕ್ಟಿವ್ ಟು ಆ್ಯಂಡ್ ಹೋಯ್ತು ಆಗೋಯ್ತು ಸ್ಕೂಲ್ ಮೆಮರೀಸ್ ಆಗೋಯ್ತು ಬಟ್ ಒನ್ ದ ಸ್ಪೆಷಲ್ ಟಾಸ್ಕ್ ನೀವು ಸ್ಕೂಲಲ್ಲಿದ್ದಾಗ ಅಥವಾ ಇವಾಗಲೂ ಸ್ಕೂಲಲ್ಲಿದ್ದರೆ ಯಾವ ಹೌಸಲ್ಲಿ ಇದ್ದೀರಾ ಅಥವಾ ಯಾವ ಹೌಸಲ್ಲಿ ಇದ್ರಿ ಇನ್ ವಿಚ್ ಹೌಸ್ ಯು ಆರ್ ಆರ್ ಯು ವರ್ ಅಂತ ನೀವು ಕಮೆಂಟ್ ಮಾಡಬೇಕು ನಾನೇನೋ ರೆಡ್ ಹೌಸಲ್ಲಿದ್ದೆ ರೆಡ್ ಹೌಸ್ ಕ್ಯಾಪ್ಟನ್ ಕೂಡ ಸೊ ನೀವು ಕಮೆಂಟ್ ಮಾಡಿ ಗೋ ಸೂನ್ ಆ್ಯಂಡ್ ಕಮೆಂಟ್ ಫಾಸ್ಟ್ ಫಸ್ಟ್ 5 ಪೀಪಲ್ ಯಾರು ಟಕ್ ಅಂತ ಕಮೆಂಟ್ ಮಾಡ್ತಾರೋ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಾರ್ಟ್ ಆ್ಯಂಡ್ ಹೋಪ್ ಯು ಆಲ್ ಎಂಜಾಯ್ಡ್ ಮೈ ಸ್ಕೂಲ್ ಮೆಮರೀಸ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡ್ಬೇಕು ನಿಮ್ಗೆ ಗೊತ್ತೇ ಇದೆ ಡೋಂಟ್ ಫೋಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡ್ಬಿಡಿ ಸೊ ನನ್ನ ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಏನು ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಹೆಂಗೆ ಟಕ್ ಅಂತ ಬಂದು ನನ್ನ ವೀಡಿಯೋಸ್ ನೋಡ್ಬೇಡ ಎಷ್ಟೋಂದು ಮಾತಾಡಿದ್ದೀನಿ ಇವತ್ತು ಇವಾಗ ಹೋಗ್ಬಿಟ್ಟು ಫುಲ್ ನೀರು ಕುಡಿಬೇಕು ಸೊ ದಟ್ ಐ ಬಿ ರಿಲ್ಯಾಕ್ಸ್ ಸೊ ಡು ಗೋ ಕಮೆಂಟ್ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಓಕೆನಾ ಹೀಗೆ ಸ್ಟೇ ಟ್ಯೂನ್ ನಗ್ತಾ ಇರಿ ನಾನು ನಿಮ್ಮ ನವನ ಹೋಗ್ಬರ್ತೀನಿ ಪೀಸ್ಟ್.